ನಿಮ್ಮ ಅಪ್ಪನ ಸಾಬ್ರು ಹೊಟ್ಟಿನ ಗೆದ್ದಿದ್ದು ಅಂತ ಈಗ ಪ್ರೂವ್ ಆಯ್ತಲ್ಲಪ್ಪ, ಪರಮಾತ್ಮ ನಮ್ಮ ಎಮ್ ಎಲ್ ಎಗೆ ಸಾವು ಕೊಡು, ಇವನು ಸತ್ತರೆ ಬೈ ಎಲೆಕ್ಷನ್ ಬಂದರೆ ನಮಗೂ ದುಡ್ಡು ಸಿಗತ್ತೆ ಅಂತ. ಒಂದು ಓಟಿಗೆ 2,000 5,000. ಯೋಗೀಶ್ ಮೇಲೆ ಕ್ಯಾಂಡಿಡೇಟ್ ಆದದ್ದಲ್ಲಪ್ಪ, ಯೋಗೀಶ್ ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ ಅವನು ಲೋಕಲ್ ಗಿರಾಕಿ, 20 ವರ್ಷ 30 ವರ್ಷದಿಂದ ಕೆಲಸ ಮಾಡ್ಕೊಂಡವನೇ. ನೀವೆಷ್ಟು ಒಕ್ಕಲಿಗರಲ್ಲಿ ಜನಾನರಾಗಿದ್ದೀರೋ ಆತನೂ ಅಷ್ಟೇ ಒಕ್ಕಲಿಗರಲ್ಲಿ ಜನಾನರಾಗಿದ್ದಾರೆ. ಸೊ ಆದ್ದರಿಂದ ಈ ಜಾತಿವಾದದ ರಾಜಕಾರಣವನ್ನು ಬಿಟ್ಟು ಸರಿಯಾದ ಸನ್ಮಾರ್ಗದಲ್ಲಿ ಬಂದರೆ ಮುಂದೆ ನಿನಗೂ ಭವಿಷ್ಯ ಇದೆ. ನಿಮಗಿರ್ತಕ್ಕಂಥ ಬಂಡವಾಳ ಏನೋ ನಿಮ್ಮ ಅಜ್ಜಿಯವರು, ನಿಮ್ಮ ಅಜ್ಜಿಯವರಿಗಿದ್ದಂಥ ಬಂಡವಾಳ ಸಿದ್ಧಾಂತ, ಅದು ಅವರು ಯಾವಾಗ ಬಲಿ ಕೊಟ್ಟರು 32 ಕಡೆ ಕರ್ಕೊಂಡೋಗಿ ಅವ್ರಿಗೆ ಭಾಷಣ ಮಾಡಿಸಿರಿ ನೀವು ಎಲ್ಲರೂ, ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ಲರೂ. ದುಡ್ಡು ನೀವು ಖರ್ಚು ಮಾಡಿದ್ರೆ ಅವರು ಖರ್ಚು ಮಾಡಿದರು, ಇದರಿಂದ ಏನಾಯಿತು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಜನ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಪರಮಾತ್ಮ ನಮ್ಮ ಎಮ್ ಎಲ್ ಎಗೆ ಸಾವು ಕೊಡು, ಇವನು ಸತ್ತರೆ ಬೈ ಎಲೆಕ್ಷನ್ ಬಂದರೆ ನಮಗೂ ದುಡ್ಡು ಸಿಗತ್ತೆ ಅಂತ. ಒಂದು ಓಟಿಗೆ 2,000 5,000 ಎರಡೂ ಪಾರ್ಟಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ, ನಮ್ಮ ಎಮ್ ಎಲ್ ಎ ಸತ್ತರೆ ಸಾಕು, ಇಲ್ಲೂ ಬೈ ಎಲೆಕ್ಷನ್ ಆದರೆ ಅಕ್ಕಿ ಮೂಟೆ ಬೆಳ್ಳಿ ಬಟ್ಲು ಮೂಗುತ್ತಿ ಅವ್ರ ಸ್ತ್ರೀ ಭಾಗ್ಯ ಕೊಟ್ಟರು, ನೀವೆಲ್ಲ ಭಾಗ್ಯ ಕೊಟ್ರಿ ಗಂಡವನ್ ಬಿಟ್ಟು. ರಿಸಲ್ಟು 1,000 2,000 ಅಲ್ಲ 25,000. ಇವತ್ತು ಜಿ ಟಿ ದೇವೇಗೌಡರು ಸತ್ಯವನ್ನು ನುಡಿದಿದ್ದಾರೆ. ಜಿ ಟಿ ದೇವೇಗೌಡರು ನಮ್ಮ ಪಾರ್ಟಿ ಬಂದಿರಲಿಲ್ಲ, ನಾನೇ ಕಣಪ್ಪ ನಿಮ್ಮ ಅಜ್ಜನಿಗೆ ಕರ್ಕೊಂಡೋಗಿದ್ದು, ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ದು ನಾನೇ. ಆದರೆ ಎಲೆಕ್ಷನ್ ಮಧ್ಯದಲ್ಲಿ ನಿಮ್ಮಪ್ಪ ಅಮಿತ್ ಶಾ ಹೋಗಿ ಮೀಟ್ ಮಾಡ್ದ ಅಂತ ಸುದ್ದಿ ಹೊರಗೆ ಬಂದು 60 ಬರಬೇಕಾಗಿದ್ದ ಜನತಾದಳ 19 ಇಳಿದುಬಿಡ್ತು. ಈ 19ರಲ್ಲೂ 17 ಗೆಲ್ಸಿದ್ದು ನಾವು, ಅವು ಸಾಬ್ರು ಹೊಟ್ಟಿಂದ ಗೆದ್ದಿದ್ದು, ನಿಮ್ಮಪ್ಪನ ಸಾಬ್ರು ಹೊಟ್ಟಿಂದ ಗೆದ್ದಿದ್ದು ಅಂತ ಈಗ ಪ್ರೂವ್ ಆಯ್ತಲ್ಲಪ್ಪ. ಸಾಬ್ರು ಏನು ಕೇಳ್ತಾರೆ ನಿಮಗೆ, ಎಲ್ಲ ಸಮಾಜ ಜೊತೆಗೆ ಬೆರ್ತೀರಿ, ನಮ್ಮನ್ನು ಪ್ರೀತಿಯಿಂದ ಕಾಣಿ, ಇದಿಷ್ಟೇ ಕೇಳೋದು, ಇದು ತಪ್ಪಾ.